ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಲರ್ಟ್ ನಾನು ರಮ್ಯಾ ತನ್ನ ಅನೈತಿಕ ಸಂಬಂಧಕ್ಕೆ ಅಡ್ಡಿ ಆಗ್ತಾ ಇದ್ದಾರೆ ಅಂತ ಹೆತ್ತ ತಾಯಿ ಮಕ್ಕಳಿಗೆ ವಿಷ ಉಣಿಸಿ ಕೊಂದ ಆರೋಪ ಶಿವಮೊಗ್ಗ ನಗರದಲ್ಲಿ ಕೇಳಿಬಂದಿದೆ ಅಂದ ಹಾಗೆ ಭದ್ರಾವತಿಯ ಮಹಿಳೆ ಗೀತಾ ತನ್ನ ಕರುಳ ಬಳ್ಳಿಗಳಿಗೆ ವಿಷ ಉಣಿಸಿದ್ದಾಳೆ ಎನ್ನುವ ಆರೋಪ ಕೇಳಿಬಂದಿದೆ ಈಕೆ ನಿನ್ನೆ ತನ್ನ ಇಬ್ಬರು ಮಕ್ಕಳನ್ನು ಶಿವಮೊಗ್ಗದ ಗಾಂಧಿ ಪಾರ್ಕ್ಗೆ ಕರೆತಂದು ಜ್ಯೂಸ್ನಲ್ಲಿ ವಿಷದ ಮಾತ್ರೆ ಹಾಕಿ ಮಕ್ಕಳಿಗೆ ಕುಡಿಸಿದ್ಲು ಅಂತ ಹೇಳಲಾಗ್ತಾ ಇದೆ ಜ್ಯೂಸ್ ಕುಡಿದ ಬಳಿಕ ಬಸ್ ನಿಲ್ದಾಣಕ್ಕೆ ಹೋದಾಗ ಇಬ್ಬರು ಮಕ್ಕಳ ಬಾಯಲ್ಲಿ ನೊರೆ ಬರಲಾರಂಭಿಸಿದೆ ಈ ವೇಳೆ ಆಟೋ ಚಾಲಕರೊಬ್ಬರು ಮಕ್ಕಳನ್ನು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ನಂತರ ಅಲ್ಲಿಂದ ಮಕ್ಕಳನ್ನು ಸರ್ಜಿ ಆಸ್ಪತ್ರೆಗೆ ಕೊಂಡೊಯ್ಯುವಂತಹ ಸಂದರ್ಭದಲ್ಲಿ ಅಲ್ಲಿ ಚಿಕಿತ್ಸೆ ಫಲಿಸದೆ ಇಬ್ಬರು ಮಕ್ಕಳು ಮೃತಪಟ್ಟಿದ್ದಾರೆ ಇನ್ನು ಮಕ್ಕಳ ಸಾವಿನ ಕುರಿತು ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮೃತ ಮಕ್ಕಳ ತಾಯಿ ಗೀತಾಳನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ವಿಚಾರಣೆ ಬಳಿಕ ಮಕ್ಕಳ ಸಾವಿಗೆ ನಿಖರ ಕಾರಣ ಏನು ಎಂಬುದು ತಿಳಿದು ಬರಬೇಕಿದೆ ಹಣದ ಹೊಳೆ ಹರಿಸಿದವನ ಉದ್ದೇಶ ಹಣ ಮಾಡುವುದೇ ಹೊರತು ಜನರ ಸೇವೆ ಮಾಡುವುದಲ್ಲ ಎಂಬ ಮಾತಿಗೆ ಪುಷ್ಟಿ ನೀಡುವಂತಹ ಘಟನೆ ಗದಗ ತಾಲೂಕಿನ ಚಿಂಚಲಿ ಗ್ರಾಮದಲ್ಲಿ ನಡೆದಿದೆ ಸದ್ಯ ನೂತನವಾಗಿ ಆಯ್ಕೆಯಾದ ಗದಗದ ಚಿಂಚಲಿ ಗ್ರಾಮ ಪಂಚಾಯಿತಿ ಮೂರನೇ ವಾರ್ಡ್ ಸದಸ್ಯ ಮುತ್ತಪ್ಪ ಸಂತಕದ ಅಂದ ದರ್ಬಾರ್ ಆರಂಭವಾಗಿರುವಂಥದ್ದು ಫಲಿತಾಂಶ ಒಂದು ವಾರವೂ ಕಳೆದಿಲ್ಲ ಪಂಚಾಯಿತಿಯಲ್ಲಿ ಇನ್ನೂ ಅಧ್ಯಕ್ಷ ಉಪಾಧ್ಯಕ್ಷರೇ ಆಯ್ಕೆಯಾಗಿಲ್ಲ ಅಷ್ಟರಲ್ಲೇ ಮುತ್ತಪ್ಪ ಸಂದಕದ ತನ್ನ ದುರ್ಬುದ್ಧಿಯನ್ನು ತೋರಿಸಿದ್ದಾನೆ ಅಂದ ಹಾಗೆ ಸಂದಕದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸಂದಕದ ಸುಮಾರು 5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಎನ್ನಲಾಗಿದೆ ಹಣ ಮಾತ್ರವಲ್ಲದೆ ಮದ್ಯದ ಹೊಳೆಯನ್ನ ಹರಿಸಿದ್ದಾನೆ ಹೀಗಾಗಿ ಎಷ್ಟೊಂದು ಹಣ ಖರ್ಚು ಮಾಡಿ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದ್ದೇನೆ ಮನೆಯ 4ನೆಯ ಬಿಲ್ ಬಿಡುಗಡೆ ಮಾಡಲು ನನಗೆ ಲಂಚ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ ಅಲ್ಲದೆ ಹಣ ಕೊಡಲು ಆಗದೇ ಇದ್ರೆ ಲೈಂಗಿಕವಾಗಿ ಸಹಕರಿಸಬೇಕು ಅಂತ ಮಹಿಳೆಯೊಬ್ಬರಿಗೆ ಕಿರುಕುಳವನ್ನು ನೀಡ್ತಾ ಇರುವಂತಹ ಆರೋಪ ಸಂದಕದ ವಿರುದ್ಧ ಕೇಳಿಬಂದಿದೆ ಇನ್ನು ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆಗೆ ಸಂದಕದ ಲೈಂಗಿಕ ಕಿರುಕುಳವನ್ನು ನೀಡ್ತಾ ಇದ್ದಾನೆ ಜೊತೆಗೆ ಸಂದಕದ 2ನೇ ಬಾರಿ ಗ್ರಾಮ ಪಂಚಾಯಿತಿಗೆ ಆಯ್ಕೆಯಾಗಿದ್ದಾನೆ ಇತ್ತ ಸದಸ್ಯನ ಕಿರುಕುಳಕ್ಕೆ 2 ಮಕ್ಕಳ ತಾಯಿ ಕಣ್ಣೀರನ್ನು ಹಾಕ್ತಾ ಇದ್ದಾಳೆ ಮುಳಗುಂದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದ್ದು ಜೀವ ಭಯದಿಂದಲೇ ಮಹಿಳೆ ಈವರೆಗೆ ದೂರನ್ನು ದಾಖಲು ಮಾಡಿಲ್ಲ ಹುಬ್ಬಳ್ಳಿ ನಗರದ ನೂತನ ನ್ಯಾಯಾಲಯದ ಆವರಣದಲ್ಲಿ ಹೆಬ್ಬಾವು ಪ್ರತ್ಯಕ್ಷವಾಗುವ ಮೂಲಕ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು ಅಂದ ಹಾಗೆ ಶಿರೂರು ಪಾರ್ಕ್ ಬಳಿಯ ಹೊಸ ನ್ಯಾಯಾಲಯದ ಬಳಿ ಸುಮಾರು 10 ಅಡಿ ಉದ್ದದ ಹೆಬ್ಬಾವು ಕಂಡು ಜನರು ಗಾಬರಿಗೊಂಡಿದ್ರು ಹಾವನ್ನು ನೋಡಲು ಜನರು ಸೇರ್ತಾ ಇದ್ದಂತೆ ಗಲಾಟೆಗೆ ಹೆದರಿ ಕೆಲವೇ ಕ್ಷಣದಲ್ಲಿ ಹಾವು ಮಾಯವಾಗಿದೆ ಇನ್ನು ಹಾವು ಹಿಡಿಯುವವರನ್ನ ಕರೆಯುವಷ್ಟರಲ್ಲೇ ಹೆಬ್ಬಾವು ಕಣ್ಮರೆಯಾಗಿದ್ದು ಹೆಬ್ಬಾವಿನ ಚಲನ ವಲನವನ್ನ ಸ್ಥಳೀಯರು ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ ವೀಕ್ಷಣದ ನ್ಯೂಸ್ ಅಪ್ಡೇಟ್ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ And you're watching
ನ್ಯೂಸ್ ಅಲರ್ಟ್ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ ಎಂಜಾಯ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಭುವನೇಶ್ವರ್.